400 ಸೀಟ್ ಗೆಲ್ಲೋ ಮಾತಾಡ್ತಿದ್ದ ಮೋದಿಜಿ ಇದ್ದಕ್ಕಿದ್ದ ಹಾಗೆ ಬ್ಯಾಕ್ ಫುಟ್ಗೆ ಹೋಗಿದ್ ಹೇಗೆ? ಈ ಬಾರಿ ಮತ್ತೆ ನಾನೇ ಅಂತ ಆಕ್ರಮಣಕಾರಿಯಾಗಿ ಚುನಾವಣೆ ಎದುರಿಸೋದಿಕ್ಕೆ ಹೊರಟಿದ್ದಂತಹ ಪ್ರಧಾನಿ ಮೋದಿ ದಿಢೀರನೆ ರಕ್ಷಣಾತ್ಮಕ ಆಟಕ್ಕೆ ಶರಣಾದ್ರ, ಅದಕ್ಕೇನ್ ಕಾರಣಗಳಿರಬಹುದು? 10 ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನ ಎದುರಿಸಿದಂತಹ ಪ್ರಧಾನಿ ಮೋದಿ ಈ ಚುನಾವಣೆಗೆ ಮೊದಲು ಟಿವಿ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟು ಇಡಿ ಹಾಗೂ ಎಲೆಕ್ಟೋರಲ್ ಬಾಂಡ್ ವಿಚಾರವಾಗಿ ಮಾತಾಡಿದ್ದಾರೆ ಅಂತಂದ್ರೆ ಅದು ಏನನ್ನ ಸೂಚಿಸುತ್ತೆ? ಮೋದಿ ತಮ್ಮ ಅಗ್ರೆಸಿವ್ ರಾಜಕಾರಣವನ್ನ ಬದಿಗಿಟ್ಟು ರಕ್ಷಣಾತ್ಮಕ ರಣತಂತ್ರದ ಮೊರೆ ಹೋದ್ರ? ಯಾಕೆ ಚುನಾವಣೆಗೆ ಮೊದಲು ಮೋದಿಗೆ ಭಯವಾಗಲು ಶುರುವಾಗಿದೆ? ಯಾಕೆ ಕೆಲ ಹೆಜ್ಜೆ ಹಿಂದಕ್ಕೆ ಸರಿದಿದ್ದಾರೆ? ಅದಕ್ಕೆ ಮೊದಲ ಕಾರಣ ಚುನಾವಣಾ ಬಾಂಡ್. ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಆ ಯೋಜನೆಯನ್ನ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಬಾಂಡ್ ವಿವರ ಬಹಿರಂಗಗೊಳಿಸುವಂತೆ SBIಗೆ ಆದೇಶಿಸಿ ಎಲ್ಲ ಮಾಹಿತಿ ಪ್ರಕಟ ಆದ ಬಳಿಕ ಹೇಗದೊಂದು ವ್ಯವಸ್ಥಿತ ದಂಧೆಯಾಗಿತ್ತು ಅನ್ನೋದು ಬಟಾಬಯಲಾಗೋಯ್ತು. ಹೇಗೆ ಚುನಾವಣಾ ಬಾಂಡ್ ಮೂಲಕ BJP ಲಾಭ ಮಾಡಿಕೊಂಡಿತ್ತು, ಹೇಗೆಲ್ಲ ಕಂಪನಿಗಳಿಂದ ವಸೂಲಿ ಮಾಡಲಾಯಿತು, ಹೇಗೆ ಕೇಂದ್ರ ಏಜೆನ್ಸಿಗಳ ಮೂಲಕ ರೇಡ್ ನಡೆದು ಕಂಪನಿಗಳೆಲ್ಲ BJPಯ ಪಾದದಡಿ ಕೋಟಿ ಕೋಟಿ ದೇಣಿಗೆಯನ್ನು ತಂದು ಚೆಲ್ಲಿದ್ವು ಅನ್ನೋದೆಲ್ಲವೂ ಬಹಿರಂಗವಾಗಿ ಹೋಯಿತು. ಆದರೆ ತಾವು TV ಚಾನೆಲ್ಗೆ ನೀಡಿದಂಥ ಇಂಟರ್ವ್ಯೂನಲ್ಲಿ ಅವರು ತಮ್ಮ ಈ ಯೋಜನೆಯಿಂದಾಗಿನೇ ಯಾರೆಲ್ಲ ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಬಹಿರಂಗ ಆಗುವಾಗಾಯಿತು ಅಂತ ಶುದ್ಧ ಸುಳ್ಳೊಂದನ್ನು ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹೇಗಿದೆ ನೋಡಿ, ಎಲೆಕ್ಟರಲ್ ಬಾಂಡ್ ಯೋಜನೆಯೇ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಎಲ್ಲ ವಿವರ ಬಹಿರಂಗಪಡಿಸುವಂತೆ ಅದು ತಪರಾಕಿ ಕೊಟ್ಟು ಕೇಳಿ BJP ಸರ್ಕಾರದ ದಂಧೆ ಬಯಲಾಗುವಂತೆ ಮಾಡಿದೆ. ಆದರೆ ಮೋದಿಜಿ ಮಾತ್ರ ಇದರ ಕ್ರೆಡಿಟನ್ನು ತಾನು ಪಡೆಯೋದಿಕ್ಕೆ ಈ ಹೇಳಿಕೆ ಮೂಲಕ ಯತ್ನಿಸಿದ್ದಾರೆ. ತನ್ನಿಂದಲೇ ಯಾರಿಗೆ ಎಲ್ಲಿಂದ ಎಷ್ಟು ದೇಣಿಗೆ ಬಂತು ಅನ್ನೋದನ್ನು ಬಯಲಾಗುವ ಹಾಗಾಯಿತು ಅಂತ ಹೇಳ್ತಾ ಇದ್ದಾರೆ. ಜನತೆಗೆ ರಾಜಕೀಯ ಪಕ್ಷಗಳಿಗೆ ಬರುವಂತಹ ದೇಣಿಗೆ ಮೂಲವನ್ನು ತಿಳಿಯುವಂಥ ಅಧಿಕಾರನೇ ಇಲ್ಲ ಅಂತ ಯಾವ ಮೋದಿ ಸರ್ಕಾರ ಹೇಳಿತ್ತೋ ಅದೇ ಮೋದಿ ಈಗ ಹೇಳ್ತಾ ಇರುವಂಥ ಈ ಮಾತು ಎಷ್ಟು ದೊಡ್ಡ ಸುಳ್ಳು? ಜನತೆಗೆ ಇಂಥದೊಂದು ಅಧಿಕಾರ ಇಲ್ಲ ಅಂತ ಸರ್ಕಾರನೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿತ್ತು. ಅಷ್ಟು ಮಾತ್ರ ಅಲ್ಲ, ಯಾವ ಮಾಹಿತಿ ಹೊರಬರದ ಹಾಗೆ SBI ಮೂಲಕವೂ ಸರ್ಕಾರ ಸುಪ್ರೀಂ ಕೋರ್ಟ್ ಎದುರು ಬಹಳ ಕಸರತ್ತು ಮಾಡಿತ್ತು. ಆ ಮಾಹಿತಿಗಳು ಚುನಾವಣೆಯೊಳಗೆ ಹೊರಬರದಂತೆ ಮಾಡೋದಕ್ಕೆ ಬಹಳ ಪ್ರಯತ್ನ ನಡೆಸಿತು. ಆದರೆ ಸುಪ್ರೀಂ ಕೋರ್ಟ್ನ ಕಟ್ಟುನಿಟ್ಟಿನ ಸೂಚನೆಯಿಂದಾಗಿ SBI ಎಲ್ಲ ಮಾಹಿತಿಯನ್ನು ಬಹಿರಂಗ ಮಾಡಲೇಬೇಕಾಯಿತು. ಎಲ್ಲ ವಿವರಗಳು ಜನರ ಮುಂದೆ ಬರೋ ಹಾಗಾಯಿತು. ಈಗ ಅದು ತನ್ನ ಕಾರಣದಿಂದಾಗಿನೇ ಆಯಿತು ಅಂತ ಜನರೆದುರು ಬಿಂಬಿಸೋದಕ್ಕೆ ಮೋದಿ ಪ್ರಯತ್ನ ನಡೆಸಿರೋದು ಗೊತ್ತಾಗ್ತಾ ಇದೆ. ಯಾವ ಮೋದಿ ಸ್ವಲ್ಪ ಹಿಂಜರಿದ ಹಾಗೆ ಕಾಣ್ತಾ ಇದ್ದಾರೆ ಅನ್ನೋದಕ್ಕೆ ಎರಡನೇ ಕಾರಣ ಏನಂತ ನಾವು ನೋಡೋದಾದರೆ, ಮೋದಿ ಸರ್ಕಾರ ಬಂದಾಗಿನಿಂದಲೂ ನಾವು ನೋಡ್ತಾನೆ ಇದ್ದೀವಿ ಹೇಗೆ ಮೋದಿ ಸರ್ಕಾರ ED CBI ಅಂತ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದೆ ಅನ್ನೋದನ್ನು ನಾವೆಲ್ಲ ಕಂಡಿದ್ದೀವಿ. ಮತ್ತು ಆ ಏಜೆನ್ಸಿಗಳನ್ನು ವಿಪಕ್ಷಗಳನ್ನು ಹಣಿಯೋದಕ್ಕೆ ಮಾತ್ರನೇ ಬಳಸಲಾಗ್ತಾ ಇರೋದು ನಿಚ್ಚಳವಾಗಿ ಕಾಣಿಸ್ತಿದೆ. BJP ಜೊತೆ ಹೋದರೆ ಬಚಾವ್, BJP ಜೊತೆ ಕೈ ಜೋಡಿಸೋದಕ್ಕೆ ತಯಾರಾಗದೆ ಹೋದರೆ ಕಥೆ ಮುಗೀತು. ED CBI ಬಲೆಯಲ್ಲಿ ಕೆಡವಿ ಮೇಲೇಳದಂತೆ ಮಾಡೋದು ನಡೆದೇ ಇದೆ. ಇದ್ರ ಬಗ್ಗೆನೂ ಅದೇ ಸಂದರ್ಶನದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಮೋದಿ, ED ಸ್ವತಂತ್ರ ಸಂಸ್ಥೆ, ಅದನ್ನು ತಡೆಯುವಂತಹ ಮಾತಾಗಲಿ ಅಥವಾ ಯಾರ್ದೋ ವಿರುದ್ಧ ಕಳಿಸುವಂತಹ ಪ್ರಶ್ನೆ ಆಗಲಿ ಬರೋದೇ ಇಲ್ಲ. ED BJP ತನ್ನ ಅಸ್ತ್ರವಾಗಿ ಬಳಸ್ಕೊಂಡಿದೆ ಅನ್ನುವಂಥ ಈ ವಿಪಕ್ಷಗಳ ಆರೋಪ ಆಧಾರರಹಿತ ಅಂತ ಹೇಳಿದ್ದಾರೆ. ಇಲ್ಲೇ ನಾವು ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಂದರ್ಶನದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡಬೇಕು. ಏನೇ ಕಳಂಕ ಮೆತ್ಕೊಂಡವರು, BJPಯಿಂದಲೇ ಆರೋಪಕ್ಕೆ ಒಳಗಾದವರು, ED CBI ಕೇಸ್ಗಳಲ್ಲಿ ಆರೋಪ ಹೊತ್ತಿದ್ದವರು ಇದ್ರು, ಪಕ್ಷ ಎಲ್ಲರನ್ನ ಸ್ವಾಗತಿಸುತ್ತೆ, BJP ಎಲ್ರಿಗೂ ಮುಕ್ತವಾಗಿದೆ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳ್ತಾ ಇದ್ರೆ ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಮತ್ತಿದು BJPಯ ಅಸಲಿ ಬಣ್ಣ. ಇನ್ನು ಮೂರನೇ ಕಾರಣ ಏನು? ಚುನಾವಣಾ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಸರಿಯಾಗಿ ಏಟ್ ತಿಂದಿರುವಂತಹ ಮೋದಿ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೇಲೇನೆ ಮುಗಿಬೀಳುವಂತಹ ಯತ್ನವೊಂದನ್ನು ಬಹಳ ಜಾಣ್ಮೆಯಿಂದ ನಡೆಸಿದೆ. 600 ವಕೀಲರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿರೋದು ಗೊತ್ತಿರುವಂತಹ ವಿಚಾರ. ಈ ಪತ್ರದಲ್ಲಿ ರಾಜಕೀಯ ನಾಯಕರು ಆರೋಪಿಗಳಾಗಿರುವ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನ್ಯಾಯಾಂಗದ ಮೇಲೆ ಒತ್ತಡ ತರುವ ಮತ್ತು ಪ್ರಭಾವ ಬೀರುವ ಯತ್ನದಲ್ಲಿ ವಕೀಲರ ಗುಂಪೊಂದು ತೊಡಗಿದೆ ಅಂತ ಆರೋಪ ಮಾಡಲಾಗಿದೆ. ಆ ಗುಂಪಿನ ಅಂಥ ಪ್ರಯತ್ನ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂತಹ ವಿಚಾರವಾಗಿದೆ ಅಂತ ಪತ್ರದಲ್ಲಿ ಹೇಳಲಾಗಿದೆ. ಆದರೆ ಈ ಪತ್ರದ ಹಿಂದಿನ ರಾಜಕೀಯ ಏನನ್ನೋದು ರಹಸ್ಯವಾಗಿನೂ ಉಳಿದಿಲ್ಲ. ವಕೀಲರು ಆ ಪತ್ರವನ್ನ CJIಗೆ ಬರಿತಾ ಇದ್ದ ಹಾಗೇನೆ ಅದನ್ನ ಮೋದಿ ಶೇರ್ ಮಾಡ್ಕೊಳ್ತಾರೆ ಮತ್ತು ಕಾಂಗ್ರೆಸ್ ಮೇಲೇನೆ ಟೀಕಾ ಪ್ರಹಾರ ಮಾಡ್ತಾರೆ. ಅತ್ತ ವಕೀಲರ ಮೂಲಕ ಹಾಗೆ ಹೇಳಿಸೋದು ಮತ್ತು ಈ ಕಡೆಯಿಂದ ಆ ಪತ್ರವನ್ನೇ ಉಲ್ಲೇಖ ಮಾಡಿ ಅಂಥ ಕೆಲಸವನ್ನೆಲ್ಲ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ ಅಂತ ತಾವೇ ಹೇಳೋದು, ನ್ಯಾಯಾಂಗದ ಬಗ್ಗೆ ತಮಗೆ ಅಪಾರ ಕಾಳಜಿ ಕಳಕಳಿದೆ ಅನ್ನುವಂತೆ ಬಿಂಬಿಸ್ಕೊಳ್ಳೋದು, ಹೇಗಿದೆ ಅಲ್ಲ ಈ ತಂತ್ರ?
ಚುನಾವಣಾ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ತೀರ್ಪಿನ ಬಳಿಕ ಪೆಟ್ಟು ತಿಂದ ಮೇಲೆ ಇಂಥದೊಂದು ಪತ್ರವನ್ನು ವಕೀಲರ ಕಡೆಯಿಂದ ಬರೆಸುವ ಮೂಲಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಏನನ್ನ ಹೇಳೋದಕ್ಕೆ ಮೋದಿ ಬಯಸಿದ್ದಾರೆ? ಇದೆಲ್ಲವೂ ಚುನಾವಣೆಯ ಬಗೆಗಿನ ಭಯದಿಂದಲೇ ಬಿಜೆಪಿ ಮಾಡ್ತಾ ಇರೋದಲ್ವಾ? ಮೋದಿ ಮಂಕಾಗೋದಿಕ್ಕೆ ನಾಲ್ಕನೇ ಕಾರಣ, ಸ್ವಂತ ಬಲದಿಂದ ಚುನಾವಣೆ ಗೆಲ್ಲುವಂತಹ ವಿಶ್ವಾಸ ಇಲ್ಲದ ಮೋದಿ ವಿಪಕ್ಷಗಳನ್ನ ಹೆದರಿಸುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಮನೀಷ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್, ಹೇಮಂತ್ ಸೂರೇನ್, ಕವಿತಾ, ಅರವಿಂದ್ ಕೇಜ್ರಿವಾಲ್ ಅಂತ ನಾಯಕರನ್ನ ಮೋದಿ ಸರ್ಕಾರ ಜೈಲಿ ಕಳಿಸಿದೆ. ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿ ಅದನ್ನ ಅಸಹಾಯಕವಾಗಿಸುವಂತ ಹುನ್ನಾರ ಮಾಡಿದೆ. ಮುಂಬೈನಲ್ಲಿ ಅಮೂಲ್ ಕೀರ್ತಿಕರ್ ಅವರನ್ನ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಅಂತ ಉದ್ಧವ್ ಠಾಕ್ರೆ ಘೋಷಿಸಿದಂತ ಒಂದು ತಾಸಿನೊಳಗೆ ಇಡಿ ಸಮನ್ಸ್ ಹೋಗುತ್ತೆ. 2018ರಲ್ಲಿ ಸ್ವೀಡನ್ ಮೂಲದ ವೆರೈಟೀಸ್ ಆಫ್ ಡೆಮಾಕ್ರಸಿ ಇನ್ಸ್ಟಿಟ್ಯೂಟ್ ತನ್ನ ವರದಿಯಲ್ಲಿ ಭಾರತದಲ್ಲಿ ಚುನಾವಣಾ ನಿರಂಕುಶತೆ ಇದೆ ಅಂತ ಹೇಳಿತ್ತು. ಅದಾಗಿ ಈಗ 6 ವರ್ಷಗಳು ಕಳೆದಿವೆ. ಆಗಲೇ ಅದು ಅಂಥದೊಂದು ಅಭಿಪ್ರಾಯವನ್ನು ಕೊಟ್ಟಿತ್ತು ಅಂತ ಅಂದರೆ ಈಗ ಸ್ಥಿತಿ ನೆಷ್ಟು ಹದಗೆಟ್ಟಿರಬಹುದು. ಮೊನ್ನೆ ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದಂಥ ವಿಪಕ್ಷ ಒಕ್ಕೂಟದ ರ್ಯಾಲಿಯಲ್ಲಿ ಕೂಡ ಪ್ರತಿಯೊಬ್ಬ ವಿಪಕ್ಷ ನಾಯಕರು ಪ್ರಜಾಸತ್ತತೆಯನ್ನು ನಾಶಗೊಳಿಸುವ ಕೆಲಸವಾಗ್ತಾ ಇದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ರಲ್ಲದೆ ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಳ್ಳೋದಕ್ಕೆ ಎಲ್ಲರೂ ನಿಲ್ಲಬೇಕಾಗಿದೆ ಅಂತಾನೆ ಹೇಳಿದರು. ನಿರುದ್ಯೋಗ, ಬೆಲೆ ಏರಿಕೆ ಅಂತ ವಿಚಾರಗಳನ್ನು ಮೀರಿ ಪ್ರಜಾಪ್ರಭುತ್ವ ಅಪಾಯದಲ್ಲಿರೋದ್ರ ಬಗ್ಗೆ ಅಲ್ಲಿ ಆತಂಕ ವ್ಯಕ್ತ ಆಯಿತು. ಚುನಾವಣೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲವಾದ್ರೆ ಎಲ್ಲ ಅನುಕೂಲವು ಒಂದು ಪಕ್ಷದ ಪರವಾಗಿ ವಾಲುತ್ತೆ ಅನ್ನುವಂಥ ಕಳವಳ ಅಲ್ಲಿ ವ್ಯಕ್ತ ಆಯಿತು. ಮಾತೆತ್ತಿದ್ರೆ ನಾವು 400 ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳೋ ಬಿಜೆಪಿ ಮಂದಿ, ಆ ವಿಶ್ವಾಸ ಅವರಿಗಿದ್ದಲ್ಲಿ ಯಾಕೆ ವಿಪಕ್ಷ ನಾಯಕರ ಬಗ್ಗೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಇದರ ಕಾರಣ ಬಹಳ ಸ್ಪಷ್ಟವಾಗಿದೆ. ಸೋತ್ ಹೋಗ್ತೀವಿ ಅನ್ನುವಂಥ ಭಯ ಬಿಜೆಪಿಯನ್ನ ಮೋದಿಯನ್ನ ಆವರಿಸ್ಬಿಟ್ಟಿದೆ. ಅದಕ್ಕಾಗಿ ವಿಪಕ್ಷಗಳ ಬಗ್ಗೆ ಭಯವಾಗಿದೆ. ವಿಪಕ್ಷಗಳ ಧೈರ್ಯ ಕುಗ್ಗಿಸುವಂಥ ತಂತ್ರಗಳನ್ನ ಅದು ಶುರು ಮಾಡ್ಕೊಂಡ್ಬಿಟ್ಟಿದೆ. ಈ ಹೊತ್ತಲ್ಲಿ ವಿಪಕ್ಷ ಒಕ್ಕೂಟ ನಿಜವಾಗಿಯೂ ದೇಶದಲ್ಲಿ ಆಗ್ತಾ ಇರೋದೇನು ಅನ್ನುವಂಥ ಸತ್ಯವನ್ನ ಜನರ ಬಳಿಗೆ ಮುಟ್ಟಿಸಬೇಕಾಗಿದೆ. ಜನತೆಗೆ ಕಟು ವಾಸ್ತವದ ಬಗ್ಗೆ ಮನವರಿಕೆ ಮಾಡಿಕೊಡ್ಲೇಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ ಪ್ರೆಸ್ ಮಾಡಿ.